ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಯಶು ಕನ್ನಡ ಅಲ್ಲಾಕ್ಸಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನು ಎಲ್ಲಿ ಬಂದಿದ್ದೀವಿ ಅಂದ್ಕೊಂದಿದ್ದೀರಾ ಬನ್ನಿ ನಾನು ಎಲ್ಲಿ ಬಂದಿದ್ದೀನಿ ಅಂತ ತೋರಿಸ್ತೀನಿ ನಾನು ಆ್ಯಕ್ಚುಲಿ ಬಂದಿದ್ದು ಹೊಸಪೇಟೆ ಹಂಪಿ ರೋಡ್ನಲ್ಲಿರುವಂತಹ ಗ್ಯಾಲಕ್ಸಿ ಸ್ಲೀಪ್ ವೆಲ್ ಶೋರೂಮ್ಗೆ ಫ್ರೆಂಡ್ಸ್ ಬನ್ನಿ ಹೊಸ ಮನೆ ಅಂತೂ ತಗೊಂಡಾಯಿತು ಹೊಸ ಮನೆಗೆ ಐಟಮ್ಸ್ ಬೇಡವಾ ಏನೇನು ತಗೋಬೇಕು ಏನೇನು ತಗೊಂಡ್ವಿ ಅಂತ ಹೇಳಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಂತೂ ನಿಮಗೆ ತುಂಬಾ ವೆರೈಟೀಸ್ ಆಫ್ ಬೆಡ್ಸ್ ಇದ್ದಾವೆ ಆಮೇಲೆ ಕಟನ್ಸ್ ಇದ್ದಾವೆ ನಿಮ್ಗೆ ಏನು ಬೇಕೋ ಅವೆಲ್ಲ ಇದ್ದಾವೆ ತುಂಬ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ನಾವಂತೂ ಒಂದು ಐದಾರು ಅಂಗಡಿ ತಿರುಗಿದ್ದೀವಿ ಬಟ್ ನಮಗೆ ಚೆನ್ನಾಗಿ ಕಂಫರ್ಟೇಬಲ್ ಆಗಿ ಇವರು ಮಾತಾಡಿದ್ದು ಇವರು ಕೊಟ್ಟಿದ್ದು ಇವ್ರ ರೇಟೂ ವಿಸಿಬಲ್ ಆಗಿದೆ ತುಂಬಾ ಚೆನ್ನಾಗಿದೆ ಒಂದು ಸರಿ ವಿಸಿಟ್ ಕೊಡಿ ಫ್ರೆಂಡ್ಸ್ ಕಾಲೇಜ್ ರೋಡ್ ಸೈಡನ್ನು ಒಂದು ತ್ರೀ ಫೋರ್ ಶೋರೂಮ್ಗಳಿಗೆ ಹೋಗಿ ಬಂದ್ವಿ ಬಟ್ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಡಿಸೈನ್ ಕೂಡ ಇಲ್ಲಿ ಡಿಸೈನ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಮೊದಲೇ ನೋಡಿ ಹೋಗಿದ್ದೆ ಬಿಲ್ ಕೂಡ ಮಾಡಿಸಿ ಹೋಗಿದ್ದೆ ಬಟ್ ಇನ್ನು ಸ್ವಲ್ಪ ಚೇಂಜ್ ನೋಡೋಣ ಅಂಥೇಳಿ ಬಂದೆ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ಒಂದ್ಕಿನ್ನ ಒಂದು ಚೆನ್ನಾಗಿದೆ ಬೆಡ್ಡಿನ ಬ್ಯಾಕ್ ಸೈಡ್ ಏನು ಡಿಸೈನ್ ಇರುತ್ತಲ್ಲ ನಿಮ್ಗೆ ಯಾವುದು ಬೇಕೋ ಅದು ಚೂಸ್ ಮಾಡ್ಕೋಬೋದು ಅದರ ಮೇಲೆ ಒಂದೊಂದು ರೇಟ್ ಇರುತ್ತೆ ನೋಡಿ ಇಲ್ಲಿ ಸೋಫಾ ಸೆಟ್ ಇರ್ಬೋದು ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು ಆಮೇಲೆ ಟೀ ಪಾಯಿಗಳು ಮತ್ತೆ ತುಂಬಾ ಚೆನ್ನಾಗಿದೆ ಬೆಡ್ಡು ಅಂದರೆ ಒಂದೊಂದು ಲಕ್ಷದವರೆಗೆ ಇರ್ತಾವಂತೆ ಬೆಡ್ಡು ನಾವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಟೀಪಾಯಿ ಬಂದ್ಬಿಟ್ಟು ಡಿಸೈನ್ಸ್ ಇರಲಿ ಅದರ ಕ್ವಾಲಿಟಿ ಕೂಡ ಹಾಗೆ ಇರುತ್ತೆ ತುಂಬ ಸೂಪರ್ ಆಗಿರುತ್ತೆ ಒಂದು ಸರಿ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದ್ದಾವೆ ನನಗಂತೂ ಎರಡು ಕಣ್ಣು ಸಾಲದಾಗೋಯ್ತು ಒಂದ್ರಕ್ಕಿಂತ ಒಂದು ಡಿಸೈನ್ಸ್ ಅಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿದ್ದು ಡಿಸೈನ್ಸ್ ಎಲ್ಲ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲ ಕಂಪ್ನಿ ನೋಡಿ ಸ್ವೀಪೆಲ್ ಎಲ್ಲ ಅಂಥೇಳಿ ನೀವು ಏನಾದರೂ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಡಿಸೈನ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಯಾವ್ದು ತಗೋಬೇಕಪ್ಪ ಯಾವ್ದು ತಗೋಬಾರ್ದು ಅನ್ನಿಸ್ತಿತ್ತು ನೋಡಿ ದಿವಾನ್ ಕಾಟ್ ಕೂಡ ಇದೆ ಹಾಗೆ ಟೇಬಲ್ಸ್ ಇದೆ ಸೋಫಾ ಸೆಟ್ಸ್ ಇದೆ ತುಂಬಾ ಸ್ಮೂತಾಗಿದ್ದಾವೆ ಸೋಫಾ ಸೆಟ್ಗಳು ನೋಡ್ತಿರ್ಬೋದು ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಹೀಗೆ ಒಳಗಡೆ ಹೋಗುತ್ತೆ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಒಂದೊಂದು ಗಟ್ಟಿ ಇರುತ್ತೆ ಬಟ್ ಇವು ಮಾತ್ರ ತುಂಬಾ ಕ್ವಾಲಿಟಿ ಆಗಿದ್ದು ಡಿಸೈನ್ ಕೂಡ ಕಲರ್ ಕೂಡ ತುಂಬಾ ಸೂಪರು ನನಗಂತೂ ಈ ಆರೆಂಜ್ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು ತುಂಬ ಸ್ಮೂತಾಗಿತ್ತು ಫ್ರೆಂಡ್ಸ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ರೆ ಈಗ ಹತ್ತಿನ ಈಗ ಒತ್ತಿದ್ರೆ ಹೇಗೆ ಒಳಗಡೆ ಹೋಗುತ್ತೋ ಹಂಗೆ ಒಳಗಡೆ ಹೋಗ್ತಿತ್ತು ತುಂಬಾ ಇಷ್ಟ ಆಯಿತು ಬಟ್ ಅವ್ರಿಗೆ ಕೇಳಿದೆ ನಾನು ಆಮೇಲೆ ಆ ದೊಡ್ಡ ಸೋಫಾನು ಕೇಳಿದೆ ಬಟ್ ಅವರು ನಿಮಗೆ ಇಷ್ಟ ಆದರೆ ತಗೊಂಡೋಗಿ ಅಂತಂದ್ರೆ ಆಮೇಲೆ ಪರ್ಚೇಸ್ ಮಾಡೋಣ ಫಸ್ಟು ನೋಡೋಣ ಅಂಥೇಳಿ ಎಲ್ಲವನ್ನ ನೋಡ್ತಿದ್ವಿ ಇದೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಗ್ಲಾಸ್ಗಳು ಇವೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಇರಬಹುದು ನಿಮಗೆ ಚೇರ್ಸ್ ಇರ್ಬೋದು ಸಿಂಗಲ್ ಚೇರ್ಸು ಸೋಫಾ ಸೆಟ್ಸು ಮತ್ತು ದಿವ್ಯಾನ್ ಸೆಟ್ಸು ಕಾರ್ಡ್ಸು ಏನು ಬೇಕೋ ಪ್ರತಿ ಒಂದು ಅವೈಲೇಬಲ್ ಇದ್ದಾವೆ ಇದು ಎಲ್ಲ ಅನ್ನೋಂಗಿಲ್ಲ ಶೋರೂಮ್ನಲ್ಲಿ ಅಷ್ಟು ಚೆನ್ನಾಗಿ ಕೂಡ ಇದೆ ಬನ್ನಿ ಫ್ರೆಂಡ್ ಹೊರಗಿನ ಸೆಕ್ಷನ್ ತೋರಿಸ್ತೀನಿ ಇಲ್ಲಿ ಕೂಡ ನಿಮಗೆ ತುಂಬಾ ಚೆನ್ನಾಗಿರುವಂಥ ಬೆಡ್ಗಳು ಸಿಗುತ್ತೆ ಅಲ್ಲಿ ತೋರ್ಸೋಕಾಗಲಿಲ್ಲ ಇಲ್ಲಿ ಅವರು ಆ್ಯಕ್ಚುಲಿ ಜನಗಳಿಗೆ ಬರೋರಿಗೆ ಅಂತಾನೆ ತೋರ್ಸೋಕ್ಕೆ ಇಟ್ಟಿರ್ತಾರೆ ಬೆಡ್ಡು ಇದು ಬಂದ್ಬಿಟ್ಟು ಕೆಳಗಡೆ ಎಲ್ಲ ಸ್ಟೋರೇಜ್ ಹಾಕೋದಕ್ಕೆ ಕೊಟ್ಟಿರ್ತಾರೆ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಮಂಚ ಸ್ಟೋರೇಜ್ ಇತ್ತು ಆ ಮಂಚ ಸ್ಟೋರೇಜ್ ಇರಲಿಲ್ಲ ಆ್ಯಕ್ಚುಲಿ ಮನೆಯಲ್ಲಿ ಬಂದ್ಬಿಟ್ಟು ಸ್ಟೋರ್ ಹಾಕೋದಕ್ಕೆ ತುಂಬಾ ಮಾಡಿಸಿದ್ವಲ್ಲ ಹಾಗಾಗಿ ನಮ್ಗೆ ಅದರ ಅವಶ್ಯಕತೆನೇ ಇಲ್ಲ ಹಾಗಾಗಿ ನಾವು ಅದನ್ನೇ ನೋಡಿದ್ವಿ ಸ್ಟೋರ್ ಬೋರಿಲ್ಲದ್ದು ಇಲ್ಲದ್ದು ಅದು ಕೂಡ ರೇಟ್ ಕೂಡ ಚೆನ್ನಾಗಿದೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಇವೆಲ್ಲ ಬಂದ್ಬಿಟ್ಟು ಮತ್ತು ನೀವೇನಾದರೂ ಅಡುಗೆ ಮಾಡಬೇಕಂದ್ರೆ ಅಲ್ಲಿ ಕುತ್ಕೋಬೇಕಂದ್ರೆ ಅಲ್ಲಿ ಅಡುಗೆ ಮಾಡೋಂಥ ಐಟಮ್ಸ್ ಇದ್ದಾವೆ ಮತ್ತು ಸೋಫಾ ಸೆಟ್ಸ್ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಟೀ ಕುಡ್ಡಿನವು ಸಿಗ್ತವೆ ಹಾಗೆ ದಾಂಡೇಲಿ ಹುಡ್ಡಿನವು ಸಿಗ್ತವೆ ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ ಕೂಡ ನೋಡಲಿಕ್ಕೂ ಕೂಡ ಹಬ್ಬ ಎರಡು ಕಣ್ಣು ಸ್ವಲ್ ಸಾಲದು ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಅನ್ನಂಗಿತ್ತು ನನಗಂತೂ ಎಲ್ಲ ತಗೊಂಬಿಡ್ಲಾ ಅನ್ನಿಸ್ತಿತ್ತು ಬಟ್ ನೋಡಬೇಕಲ್ವಾ ನಮ್ಮದು ಕಂಫರ್ಟೇಬಲ್ ನೋಡಬೇಕು ನಮ್ಮ ಮಾತ್ರ ಎಷ್ಟಿದೆ ಅಂತ ನೋಡಿಕೊಂಡು ಎಲ್ಲವನ್ನು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಹಾಗಾಗಿ ಒಂದೊಂದೇ ನೋಡಿದೆ ಪಿಲ್ಲೋಸ್ ಮತ್ತು ಸೂಪರಾಗಿದ್ದು ಫ್ರೆಂಡ್ಸ್ ಎರಡು ಒಂದು ಹಂಗೆ ಅಷ್ಟು ಚೆನ್ನಾಗಿ ಅಷ್ಟು ಸ್ಮೂತು ಇವು ಕೂಡ ಅಷ್ಟು ಕಾಸ್ಟ್ ಇದ್ದಾವೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನಾನೇನೋ ಅಷ್ಟು ಕಾಸ್ಟ್ ಇರಲ್ಲ ಅಂದ್ಕೊಂಡೆ ತುಂಬಾ ಕಾಸ್ಟ್ ಇದ್ದಾವೆ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಅಂತೂ ಇನ್ನು ತುಂಬಾ ಚೆನ್ನಾಗಿದೆ ಒಂದ್ರಕ್ಕಿಂತ ಒಂದಿದ್ದಾವೆ ನೋಡೋದಕ್ಕೆ ನೋಡಿ ಇದೇ ನಾನು ಡ್ರೆಸ್ಸಿಂಗ್ ಟೇಬಲ್ ನೋಡಿದ್ದು ಆ್ಯಕ್ಚುಲಿ ಇದಕ್ಕೆ ಒಳಗಡೆ ತುಂಬಾ ಚೆನ್ನಾಗಿ ಬಂದಿದೆ ಹಿಂಗೆ ರೊಟೇಟ್ ಮಾಡಿದರೆ ಹೀಗೆ ಬರುತ್ತೆ ನಿಮಗೆ ಬೇಕಾದರೆ ರೊಟೇಟ್ ಬೇಕಂದ್ರೆ ರೊಟೇಟ್ ತಗೋಬಹುದು ಹುಡುಗರು ಆಗ್ಲಾಗ್ಲ ಮನೆ ಚಿಕ್ಕ ಮಕ್ಕಳಿದ್ರೆ ಹಗ್ಲಗ್ಲೆ ಹಿಂಗೆ ಮುಟ್ಟತಾರೆ ಅಂತಂದ್ರೆ ಅದಕ್ಕೆ ಕೀ ಕೂಡ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಪಕ್ಕದಲ್ಲಿ ನೀವು ಇಷ್ಟ ಇಷ್ಟಾದಂಥ ಐಟಮ್ಸ್ಗಳನ್ನು ಇಟ್ಕೋಬಹುದು ಬ್ಯಾಕ್ ಸೈಡನ್ನು ಬಹಳ ಸ್ಪೇಸ್ ಕೂಡ ಇದೆ ಚೆನ್ನಾಗಿದೆ ಹಾಗೆ ಈ ಶೋರೂಮ್ನಲ್ಲಿ ಇನ್ನೂ ಒಳಗಡೆ ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಎಲ್ಲ ಬೀರುವಗಳನ್ನು ಇಟ್ಟಿದ್ದಾರೆ ನಿಮಗೆ ಬೀರುವ ಬೇಕು ಮಂಚ ಬೇಕು ಏನು ಬೇಕಾದರೂ ಇಲ್ಲಿ ಅವೈಲೇಬಲ್ ಇದೆ ಅದಕ್ಕಂತೇ ಒಂದು ದೊಡ್ಡದಾಗಿ ಶೋರೂಮ್ ಥರ ಇಟ್ಟುಬಿಟ್ಟಿದ್ದಾರೆ ಇವರು ನಾನು ಆ್ಯಕ್ಚುಲಿ ಈ ಹೋಗ್ತಾ ಹೋಗ್ತಾ ಕಾಣ್ತಿದ್ದೆ ಅಲ್ಲ ಆ ಬೆಡ್ ನ್ನೇ ನಾನು ಚೂಸ್ ಮಾಡ್ಕೊಂಡಿದ್ದು ನನಗೆ ತುಂಬಾ ಲೈಕ್ ಆಗಿದ್ದು ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಕಿಚನ್ ರೂಮ್ ನಲ್ಲಿ ನಾವು ಅಡಿಗೆ ಮಾಡಬೇಕಾದ್ರೆ ಕಟ್ ಮಾಡೋಕೆ ಅಂದ್ರೆ ಕುತ್ಕೊಂಡು ಅಡಿಗೆ ಮಾಡೋಕೆ ಅಂತಾನೆ ಇದು ಟೇಬಲ್ ತುಂಬಾ ಸೂಪರ್ ಆಗಿದೆ ನೋಡಿ ಒನ್ ತೌಸಂಡ್ ಟೂ ಫಿಫ್ಟಿ ಇತ್ತು ಅದರ ಕಾಸ್ಟು ಈ ಪಿಲ್ಲೋಸ್ ಅಂತೂ ಸೂಪರ್ ಆಗಿದ್ದು ಆ್ಯಕ್ಚುಲಿ ಇದು ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಕೇಳಿದೆ ನನಗೆ ಶಾಕ್ ಆಗೋಯ್ತು ಪಿಲ್ಲೋ ಇಷ್ಟಿಷ್ಟು ರೇಟ್ ಇರುತ್ತೆ ಅಂಥೇಳಿ ನನಗೆ ಇವತ್ತೇ ಗೊತ್ತಾಗಿದ್ದು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಸ್ಮೂತಾಗಿದ್ದು ಇದರೊಳಗೆ ನಾನು ಎರಡು ತಗೊಂಡೆ ಬೆಡ್ ಮೇಲೆ ಬಂದುಬಿಟ್ಟು ಆಮೇಲೆ ಅಲ್ಲಿ ಬಂದ್ಬಿಟ್ಟು ಓನರ್ ಬಂದ್ಬಿಟ್ಟು ಬಿಲ್ ಮಾಡ್ತಿದ್ರು ಒಂದೊಂದಾಗೆ ನಾವು ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತೇಳಿ ಒಂದೊಂದು ಐಟಮ್ಗಳನ್ನು ಫಸ್ಟೇ ಬರ್ಸ್ಕೊಂಡೋಗಿದ್ವಿ ಅದರೊಳಗೆ ಇನ್ನು ಏನೇನು ಬೇಕು ಅಂಥೇಳಿ ಎಲ್ಲ ಆ್ಯಡ್ ಮಾಡ್ತಿದ್ರು ಬನ್ನಿ ತೋರಿಸ್ತೀನಿ ಇದು ಬಂದ್ಬಿಟ್ಟು ದಿವಾನ್ ಕಾಟು ನಾವು ಕಟ್ಟಿಗೆ ಉಡನಿಂದ ಮಾಡಿಸ್ಕೊಳೋದಿರುತ್ತಲ್ಲ ಅದು ಅಲ್ಲದೆ ಇದು ಕೂಡ ದಾಂಡೇಲಿ ವುಡ್ಡಿಂದ ಮಾಡ್ತಾರಂತೆ ತುಂಬಾ ಚೆನ್ನಾಗಿದೆ ನೋಡಿ ಅದರೊಳಗೆ ಸ್ಟೋರೇಜ್ ಮಾಡ್ಬೋದು ನಾವು ಬಂದ್ಬಿಟ್ಟು ನಿಮಗೇನಾದರೂ ಮನೆಯಲ್ಲಿ ಸ್ಪೇಸ್ ಇಲ್ಲ ಅಂತಂದ್ರೇ ಇದರಲ್ಲಿ ನೀವು ಸ್ಟೋರೇಜನ್ನು ಮಾಡಬೇಕಾಗುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ಬೆಡ್ಡು ಕೂಡ ತುಂಬ ಸ್ಮೂತ್ ಬೆಡ್ ಕೊಟ್ಟಿದ್ದರು ಬೆಡ್ಡು ಪಕ್ಕದಲ್ಲಿ ಪಿಲ್ಲೋ ದಿವಾನ್ ಸೆಟ್ಟಿಗೆ ಇಟ್ಕೊಳೋದಕ್ಕೆ ಅದಕ್ಕೆ ಬೇಕಾದರೆ ಕವರ್ಸು ಮತ್ತು ಬೆಡ್ ಮೇಲೆ ಹಾಕೋ ಕವರ್ಸ್ ಇರ್ಬೋದು ಮತ್ತೆ ನಿಮಗೆ ಕಿಟಕಿಗೆ ಹಾಕೋ ಕರ್ಟನ್ಸ್ ಇರ್ಬೋದು ಬಾಕ್ಲಿಗೆ ಹಾಕೋದಿರ್ಬೋದು ತುಂಬಾ ಚೆನ್ನಾಗಿ ವೆರೈಟಿ ಆಫ್ ಡಿಸೈನ್ಸ್ ಇದ್ದಾವೆ ಹಾಗೆ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದ್ದು ನಾನು ಇದರಲ್ಲಿ ಬಂದುಬಿಟ್ಟು ಎರಡು ತಗೊಂಡೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಬಂದುಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂಥೇಳಿ ಅದನ್ನ ಬಿಚ್ಚಿ ಕೂಡ ನೋಡಿಕೊಂಡೆ ನಾನು ಅಂದರೆ ನಾರ್ಮಲ್ ಫುಲ್ ಸೈಜ್ ಕೂಡ ಇದೆ ಶಾರ್ಟ್ ಸೈಡ್ಸ್ ಕೂಡ ಇದೆ ಯಾವ ಸೈಜ್ ಬೇಕೋ ಆ ಸೈಜ್ ಅಂತೂ ತುಂಬಾ ಅವೈಲೇಬಲ್ ಒಂದಕ್ಕಿಂತ ಒಂದು ಅಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂದಂಗಿತ್ತು ಆ್ಯಕ್ಚುಲಿ ಆಮೇಲೆ ನಾವು ಬೆಡ್ಡು ಮತ್ತು ಮಂಚವನ್ನು ಆರ್ಡರ್ ಮಾಡಿದ್ವಲ್ಲ ಅದರ ಮೇಲೆ ಬೆಡ್ ಕವರ್ಸನ್ನು ತೋರಿಸಿದ್ರು ಅವರು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಬಂದ್ಬಿಟ್ಟು ನೋಡೋದಕ್ಕೆ ಕಲರ್ ಕೂಡ ಅಷ್ಟೇ ಕಾಂಬಿನೇಷನ್ನಲ್ಲಿ ಚೆನ್ನಾಗಿದ್ದು ಎಲಾಸ್ಟಿಕ್ಕಿಂದು ಬರುತ್ತಲ್ಲ ಅದನ್ನು ತಗೊಂಡ್ವಿ ಆ್ಯಕ್ಚುಲಿ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದರು ಅದನ್ನ ನಾವು ಅದನ್ನ ಸ್ವಲ್ಪ ಡಿಸ್ಕೌಂಟು ಭಾಳ ಐಟಮ್ಸ್ ತೊಗೊಂಡಿದ್ವಲ್ಲ ಹಾಗಾಗಿ ಅವನ್ನ ನಮಗೆ ನೋಡಿ ಹಾಕ್ಕೊಟ್ರು ತುಂಬಾ ಚೆನ್ನಾಗಿದ್ದಾವೆ ಕಲರ್ ಫುಲ್ಲುಗಳು ನೋಡಿ ಫೈನಲಿ ಚೂಸ್ ಮಾಡಿದ ನನ್ನ ಬೆಡ್ ಕವರು ಇದು ತುಂಬಾ ಚೆನ್ನಾಗಿದೆ ಕಲರ್ ಕೂಡ ತುಂಬಾ ಡೀಸೆಂಟ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಪಿಲ್ಲೋಸ್ ನೋಡೋಣ ಅಂತ ಹೇಳಿ ಹೋದೆ ಆವಾಗಲೇ ಆಲ್ರೆಡಿ ನೋಡಿದೆ ಬಟ್ ನಮ್ಮ ಬೆಡ್ಡಿಗೆ ನಾನು ಹೇಳಿದ್ನಲ್ವ ಸಾಫ್ಟ್ ಇತ್ತು ತುಂಬಾ ಅಂತ ಅವನ್ನೆರಡನ್ನ ತಗೊಂಡೆ ಹಾಗೆ ಬಂದುಬಿಟ್ಟು ಬೆಡ್ಡು ಅವು ಟೂ ಡೇಸ್ ಆದಮೇಲೆ ಅವರು ಮನೆ ಹತ್ರನೇ ರೀಚ್ ಮಾಡ್ತೀನಿ ಅಂತಂದರು ಯಾಕಂದರೆ ನಾನೇನ ಮನೆ ಕೂಡ ಶಿಫ್ಟ್ ಮಾಡಿಲ್ಲ ಶಿಫ್ಟ್ ಆದಮೇಲೆ ಹೊಸ ಮನೆ ಹತ್ರನೇ ಎಲ್ಲ ಬರಲಿ ಅಂದ್ಕೊಂಡು ಅಲ್ಲೇ ಅವೆರಡು ಪಿಲ್ಲೋ ಇರ್ಬೋದು ಅವೆಲ್ಲ ಅದ್ರ ಬಗ್ಗೆಯೂ ಕೇಳ್ತಿದ್ವಿ ತುಂಬಾ ಚೆನ್ನಾಗಿದ್ದು ಕ್ವಾಲಿಟಿ ಒಂದೊಂದು ಪಿಲ್ಲೋಸ್ ಅಷ್ಟು ಬೀಳುತ್ತೆ ಇಷ್ಟು ಬೀಳುತ್ತೆ ಅಂಥೇಳಿ ಅವರೆಲ್ಲ ಕ್ವಾಲಿಟಿ ಬಗ್ಗೆ ಹೇಳ್ತಿದ್ರು ಒಂದಕ್ಕಿಂತ ಒಂದು ಆಮೇಲೆ ಅವೆಲ್ಲ ತಗೊಂಡ್ಮೇಲೆ ಅವರು ತೋರಿಸಿದ್ರು ನೋಡಿ ನಿಮಗೆ ಡಿಸ್ಕೌಂಟ್ ಮಾಡಿ ಅವ್ರು ತುಂಬಾ ರೇಟ್ ಹೇಳಿಬಿಟ್ಟಿದ್ರು ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಬೇಕಾದರೆ ತುಂಬ ಐಟಮ್ಸ್ ತೊಗೊಂಡಿದ್ದೀರಾ ಅಂತಂದರು ಕೊಡಲೇಬೇಕಾಗಿತ್ತು ಯಾಕಂದರೆ ಅಷ್ಟು ದುಡ್ಡು ಇಟ್ಟಿದ್ದೀವಿ ಕೊಡಲಿಲ್ಲ ಅಂದರೆ ಹೇಳಿ ನೋಡಿ ಆ ಮಂಚದಲ್ಲಿ ಆ ಸಕೆಣೆ ಮಂಚನೇ ನಾನು ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿರೋದು ನನಗೆ ತುಂಬಾ ಇಷ್ಟ ಅದು ಕಲರ್ ಕೂಡ ಎಲ್ಲ ಆಮೇಲೆ ಮೇಲೆ ಬ್ಲ್ಯಾಂಕ್ ಶೀಟ್ಸ್ ನೋಡೋಣ ಅಂಥೇಳಿ ತಗೋ ತೆಗಿಯೋದಕ್ಕೆ ಹೇಳಿದ್ವಿ ಬಟ್ ಅವರು ಹಾಲಿನ ಒಂದು ಎಲ್ಲ ಸೀಸನಲ್ಲಿ ಹಾಕೊತಾರಲ್ಲ ಆ ಬೆಡ್ಶೀಟ್ಸನ್ನು ತೋರಿಸಿದ್ರು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಅವು ತುಂಬಾ ಇದ್ದಾವೆ ಹಾಗಾಗಿ ನಾನು ಅದನ್ನು ಅಷ್ಟು ಇದು ಕೊಡಲಿಲ್ಲ ಒತ್ತು ಕೊಡ್ಲಿಲ್ಲ ಬೇರೆದನ್ನ ತೋರಿಸಿದ್ವಿ ಆಮೇಲೆ ಲಾಂಚ್ ಚಾಯ್ಸ್ ಮಾಡಿದ್ದು ಕಂಫರ್ಟ್ ಬೆಡ್ಶೀಟು ತುಂಬಾನೇ ಚೆನ್ನಾಗಿತ್ತು ಟೂ ಇನ್ ಒನ್ ಅಂದ್ರೆ ನೀವು ಮಂಚದ ಮೇಲೆನೂ ಹಾಕೋಬಹುದು ಹಾಗೆ ಕೆಳಗಡೆ ಇಲ್ಲ ಅಂದ್ರೆ ಅದನ್ನ ಹೊತ್ಕೋಬಹುದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಸ್ಮೂತ್ ಇರುತ್ತೆ ಇವೇ ನೋಡಿ ಕಂಫರ್ಟ್ ಬೆಡ್ಶೀಟ್ಸ್ ಅಂದ್ರೆ ಅದರಲ್ಲಿ ಕಿಂಗ್ ಸೈಜು ಸಿಗುತ್ತೆ ಕ್ವೀನ್ ಸೈಜು ಸಿಗುತ್ತೆ ಸ್ಮಾಲ್ ಸೈಜು ಸಿಗುತ್ತೆ ತುಂಬಾ ಚೆನ್ನಾಗಿದ್ದು ಕಿಂಗ್ ಸೈಜ್ ಅಂದರೆ ನಾವು ದೊಡ್ಡದು ಡಬಲ್ ಬೆಡ್ ಕಾಟ್ ಮೇಲೆ ಹಾಕ್ತೀವಲ್ಲ ಅವು ಮತ್ತು ಕ್ವೀನ್ ಸೈಜ್ ಅಂದರೆ ನಾವು ಸೋಫಾ ಸೆಟ್ ಮೇಲೆ ಇದ್ರ ಮೇಲೆ ಹಾಕ್ತೀವಲ್ಲ ದಿವಾನ್ ಸೆಟ್ ಮೇಲೆ ಅದನ್ನು ಕಿಂಗ್ ಸೈಜ್ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದ್ದು ಒಂದಕ್ಕಿಂತ ಒಂದು ಕಲರ್ಫುಲ್ಲಾಗಿತ್ತು ನನಗಂತೂ ನಾನು ಹಿಡ್ಕೊಂಡು ಎಲ್ಲ ಚೆಕ್ ಮಾಡಿದೆ ಇದೇ ನನಗೆ ಹಿಡಿಸಿದ್ದು ಫೈನಲಿ ನಾನು ತಂದಿದ್ದು ಕೂಡ ಇದೆ ತುಂಬಾ ಡೀಸೆಂಟ್ ಆಗಿತ್ತು ಕಲರು ನನಗೆ ಡೀಸೆಂಟ್ ಕಲರ್ಸ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿದೆ ಕೂಡ ತುಂಬ ಸ್ಮೂತ್ ಅಂದರೆ ಸ್ಮೂತ್ ಆಗಿತ್ತು ಫ್ರೆಂಡ್ಸ್ ನೋಡಲಿಕ್ಕೆ ಮುಟ್ಟಿದ್ರೇ ಗೊತ್ತಾಗ್ತಿತ್ತು ಅದೆಷ್ಟು ಸ್ಮೂತ್ ಇದೆ ಅಂತ नाक सर रल्लू मान लगे करेट पट कुछ ही ना पट पट लेने को करता ना अगर चिकट बरसना है या फिर साइज साइज जब पर राइट है आधी इधर लड़ माँ का करेट आप बैड दुग हाँ माँ का बैड दुग मैच ऐ दीचे ऐंडे सिंगल सिंगल बैड डबल तो बोले को ये डबल है ये डबल है ये साइज साइज है इन लड़ सिक्कर डबल, डबल, डबल न कलर से अभी नहीं तो मस्त है तो कलर ऐसे ना इधर बांध दे इधर बांध दे डिसाइड करा दे इधर इधर स्टार्क इधर नाम लेगे आता कड़ी में क्या ಹಾಗೆ ನಾವು ಡ್ರೆಸ್ಸಿಂಗ್ ಟೇಬಲ್ ಇನ್ನೊಂದ್ಸರಿ ಬರೋಣ ಅಂತ ಹೋದ್ವಿ ಅದರಲ್ಲಿ ಕಲರ್ ಟೂ ಕಲರ್ಸ್ ಇದು ನಿಮ್ಗೆ ಯಾವ್ದು ಬೇಕೋ ಅದು ಚಾಯ್ಸ್ ಮಾಡಿಕೊಡಿ ಆವಾಗಲೇ ಅವೈಲೇಬಲ್ ಇದೆ ಅದನ್ನು ತಗೊಂಡು ಹೋಗಿ ಅಂತಂದ್ರು ನನಗಂತೂ ಔಟ್ಸೈಡ್ ನೋಡಿದ್ದೆ ತುಂಬಾ ಕಂಫರ್ಟೇಬಲ್ ಆಗಿತ್ತು ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ತೋರಿಸೋದಕ್ಕಿಂತ ಅದೇ ಔಟ್ಸೈಡಿಂದ ಚೆನ್ನಾಗಿತ್ತು ಹಾಗಾಗಿ ನಾನು ಅದನ್ನು ಅದನ್ನೇ ತಗೊಂಡೆ ಈ ಎಲ್ಲಾ ಸೈಜ್ ಡ್ರೆಸ್ಸಿಂಗ್ ಟೇಬಲ್ಸ್ ಕೂಡ ನಿಮಗೆ ಸಿಗುತ್ತೆ ಸ್ಮಾಲ್ ಸೈಜ್ ಬೇಕು ಲಾಂಗ್ ಸೈಜ್ ಬೇಕು ಯಾವ ಸೈಜ್ ಬೇಕು ಮತ್ತೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಅದರ ಮೇಲೆ ಹೋಗುತ್ತೆ ಕೂಡ ನೋಡಿ ಇಲ್ಲಿ ಬಂದ್ಬಿಟ್ಟು ಮತ್ತೆ ರ್ಯಾಕ್ಸ್ ಕೂಡ ಇದಾವೆ ಚಪ್ಪಲ್ ಸ್ಟ್ಯಾಂಡ್ಸು ತುಂಬಾ ದಿವಾನ್ ಕಾರ್ಟ್ ಮೇಲೆ ಇಡುವಂತಹ ಪಿಲ್ಲೋಸ್ ಕೂಡ ಇದ್ದಾವೆ ನೋಡಿ ಫೈನಲಿ ನನಗೆ ಇಷ್ಟ ಆಗಿದ್ದು ಇವೆರಡು ಕರ್ಟನ್ಸು ತುಂಬಾ ಚೆನ್ನಾಗಿತ್ತು ಕಲರ್ಫುಲ್ ಕಲರ್ಫುಲ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಅದನ್ನು ಬಿಚ್ಚಿ ತೋರಿಸ್ದೆ ಬಿಚ್ಚಿ ತೋರಿಸ್ರೆ ಅಂತಂದೆ ಬಟ್ ಅವರು ಬಿಚ್ಚಿ ತೋರ್ಸೋಕ್ಕಾಗಲ್ಲ ಆಗಲ್ಲ ಮತ್ತೆ ಫೋಲ್ಡ್ ಮಾಡಕ್ ಇಡಕ್ಕಾಗಲ್ಲ ಅಂತಿದ್ರು ಆದ್ರೂ ನೋಡ್ಬೇಕಲ್ವ ನಾವು ಎಷ್ಟೋ ಯೋಚನೆ ಮಾಡಿ ಕ್ಯಾಶನ್ನು ಇಟ್ಟಿರ್ತೀವಿ ನೋಡಬೇಕು ಕ್ವಾಲಿಟಿ ನೋಡಬೇಕು ತಗೊಂಡೋಗ್ಬೇಕಂತೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಲೈಕ್ ಆಯಿತಾ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾನು ಪರ್ಚೇಸ್ ಮಾಡಿರೋದು ನನಗಂತೂ ಲೈಕ್ ಆಯಿತು ನೀವು ಕಮೆಂಟ್ ಮಾಡಿದ್ರೆ ತಾನೇ ಗೊತ್ತಾಗೋದು ನಿಮಗೆ ಲೈಕ್ ಆಗಿದೆಯೋ ಇಲ್ಲೋ ನಿಮ್ಗೆ ಲೈಕ್ ಆಗಿ ಆ ಕಲರ್ ಲೈಕ್ ಆಗಿದೆಯೋ ಅದು ಕೂಡ ನಾನು ಪರ್ಚೇಸನ್ನು ಮಾಡ್ತೀನಿ ಫೈನಲಿ ಎಲ್ಲ ತಗೊಂಡೊಂದು ಮುಗೀತು ಒಂದೇ ಒಂದು ನೋಡಬೇಕಿತ್ತು ನಾನು ಚಪ್ಪಲ್ ಸ್ಟ್ಯಾಂಡನ್ನ ತುಂಬಾ ಇದು ಮಾಡ್ತಿದ್ದೆ ಯಾವ ತಗೋಬೇಕು ಉಡನ್ ತಗೋಬೇಕಾ ಯಾವ ತೊಗೋಬೇಕಾ ಅಂಥೇಳಿ ಸ್ಟೀಲಿನ ತಗೋಬೇಕಾ ಅಂತ ನೋಡ್ತಿದ್ದೆ ಬಟ್ ತುಂಬಾ ಚೆನ್ನಾಗಿತ್ತು ಸ್ಪೇಸ್ ಕೂಡ ತುಂಬಾ ಕೊಟ್ಟಿದ್ದಾರೆ ಇದನ್ನು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ಏನೋ ಹೇಳಿದರು ಬಟ್ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಮನೆಯಲ್ಲಿ ಒಂದಿತ್ತು ಹಾಗಾಗಿ ನೆಕ್ಸ್ಟ್ ಟೈಮ್ ನೋಡಿದ್ರೆ ಆಯ್ತು ಅಂಥೇಳಿ ಫ್ರೆಂಡ್ಸ್ ನೋಡಿ ನಾವಂತೂ ಇಲ್ಲಿ ಪರ್ಚೇಸ್ ಮಾಡಿದ್ದು ಡಬಲ್ ಕಾರ್ಡ್ ಬೆಡ್ಡು ಆಮೇಲೆ ಮಂಚ ಆಮೇಲೆ ಡ್ರೆಸ್ಸಿಂಗ್ ಟೇಬಲು ಮೇಲಿನ ಶೀಟ್ಸು ಕಾರ್ಡ್ಸು ಪಿಲ್ಲೋಸು ಅವೆಲ್ಲವನ್ನು ಮತ್ತೆ ಒಂದು ದಿವಾನ್ ಸೆಟ್ ಆರ್ಡ್ರ್ ಕೂಡ ಕೊಟ್ಟಿವಿ ಕೂಡ ನಮಗೆ ಇಷ್ಟ ಆಗಿದ್ದು ನಮ್ಮ ರಿಲೇಶನ್ ಮನೆಯಲ್ಲಿ ಒಂದು ದಿವಾನ್ ಸೆಟ್ಟು ತುಂಬಾ ಚೆನ್ನಾಗಿತ್ತು ಹೀಗೆ ಸೈಡ್ ಬಂದುಬಿಟ್ಟು ಹುಲಿದಿತ್ತು ಹಾಗಾಗಿ ಅದನ್ನೇ ಕೊಡೋಣ ಅಂಥೇಳಿ ಅದು ಕೂಡ ಆರ್ಡ್ರ್ ಕೊಟ್ವಿ ಫೈನಲಿ ನಮಗೆ ಅವರು ಬಿಲ್ ಮಾಡಿಕೊಟ್ರು ತುಂಬಾ ವೀಸನೇಬಲ್ ಬಿಲ್ ಇತ್ತು ತುಂಬ ಇಷ್ಟ ಆಯಿತು ನನಗೆ ನನ್ನ ಹತ್ರ ಇರೋದ್ರೊಳಗೆ ನಾನು ತೊಗೊಂಡಿದ್ದಕ್ಕೆ ತುಂಬಾ ಹ್ಯಾಪಿ ಇದೆ ನನಗೇನೋ ಅದಕ್ಕಿಂತ ಜಾಸ್ತಿ ಇಟ್ಟೆ ಅನ್ನೋ ಜಾಸ್ತಿ ಇಟ್ಟೆ ಅನ್ನೋ ಕೊರಗು ಕೂಡ ನನಗೆ ಇಲ್ಲ ತುಂಬಾ ರಿಸನೆಬಲ್ ರೇಟ್ನಲ್ಲಿ ನನಗೆ ಅವರು ಚೆನ್ನಾಗಿ ಕೊಟ್ಟರು ಹಾಗಾಗಿ ಅಷ್ಟೆಲ್ಲ ಐಟಮ್ಸ್ ಬಂದಿದ್ದು ನನಗೆ ತುಂಬಾ ಇಷ್ಟ ಆಯಿತು ಏನಂದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ ನನ್ನ ಚಾನಲ್ ಲೈಕ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಅವಶ್ಯಕತೆ ನನಗೆ ತುಂಬಾ ಇದೆ ಹಾಗಾಗಿ ಎಲ್ಲರೂ ನನ್ನ ಹೀಗೆ ಬೆಳೆಸಿ ನನ್ನ ವೀಡಿಯೋಸ್ಗಳನ್ನ ನೋಡಿ ಪ್ಲೀಸ್ ಲೈಕ್ ಕೊಡಿ ಕಮೆಂಟ್ ಕೊಡಿ ನೀವು ಕಮೆಂಟ್ ಕೊಟ್ಟರೆ ಮಾತ್ರ ನನಗೆ ಗೊತ್ತಾಗೋದು ನೀವು ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂತ ನನಗೆ ತುಂಬಾ ಇದೆ ನನ್ನ ಸಪೋರ್ಟ್ ಪ್ಲೀಸ್ 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 ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್